ಜ್ಯೋತಿ ಬಸು ಅಂತ ನಾಯಕರಿದ್ದರು ಅವರು, ಇವತ್ತಿಲ್ಲ ಕಮ್ಯುನಿಸ್ಟ್ ಅವರು ಯಾರೂ ಇದ್ದರು, ಇಂದಿರಾ ಗಾಂಧಿಯವರು ಭಾಳಷ್ಟು ಮಾತಾಡ್ತಾರೆ. ಅವ್ರು ಮಾತು ಕೇಳ್ತಾ ಇದ್ದರೆ ಹೌದಪ್ಪ ಎಷ್ಟು ಸುಂದರವಾಗಿ ಮಾತಾಡ್ತಾರಂತೆ, ವಾಸ್ತವದಲ್ಲೇ ಅವು ಯಾವೂ ಇಲ್ಲ. ಇದಕ್ಕೆ ಇವತ್ತು ಸಾಕ್ಷಿನ ನಮ್ಮ ಬಡತನ, ಇವತ್ತು ಸಾಕ್ಷಿನ ನಮ್ಮಲ್ಲಿ ಅಜ್ಞಾನ ಅಶಿಕ್ಷಿತನ, ನೀವು ಸಾಕ್ಷಿನ ಇಂಥ ಭಾವಗಳಂತಾರು ಅನೇಕ ನಮ್ಮ ಮೋಸ ಮಾಡುವಂಥದ್ದು, ನಮ್ಮ ದಾರಿ ತಪ್ಪಿಸುವಂಥದ್ದು, ನಮ್ಮ ಬದುಕನ್ನು ತಪ್ಪಿಸುವಂಥದ್ದು, ತಾಯಿತ ದಾರ ಕಾರ್ಯಕರ್ತರು ಇಂಥವೆಲ್ಲ ಕಲಿಸುವಂಥ ಈ ಒಂದು ಮೂಢನಂಬಿಕೆಗಳನ್ನು ಬೆಳೆಸುವಂಥ ಈ ಜನಕ್ಕೆ ನಾವು ಬಲಿ ಆಗ್ತಾ ಇದ್ದೀವಲ್ಲ, ಇದು ಸಾಕ್ಷಿ. ಇಂಥವುಗಳನ್ನು ದೂರ ಮಾಡುವಂಥ ಒಬ್ಬ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಅಭ್ಯಾಸ ಮಾಡೋ ಜೊತೆಗೆ ಅವ್ರಿಗೊಂದು ಆರೋಪ ಇಲ್ಲ ಅಂತಲ್ಲ, ಏ ಒಂದು ಕೌಟುಂಬಿಕದಿಂದ ಬಂದವರು ಪರಿವಾರವಾದಿಗಳು ಅಂತ ಆರೋಪ ಮಾಡೋನು ಇಲ್ಲ ಅಂತಲ್ಲ, ಸುಳ್ಳೇನೂ ಅಲ್ಲ. ಆದರೆ ಅದೊಂದೇ ಕಾರಣಕ್ಕಾಗಿ ಅವ್ರನ್ನ ದ್ವೇಷ ಮಾಡೋದು, ಅದು ಅವ್ರು ಮನೆತನದವ್ರಷ್ಟು ಆಳ್ಬೇಕೇನೆ ಅಂತ ಕೇಳೋದು ತಪ್ಪದು. ಅವ್ರಲ್ಲಿ ಯೋಗ್ಯತೆ ಇದ್ರೆ ಆಳಿ, ಎಷ್ಟಿಲ್ಲ ಈ ದೇಶ ತುಂಬ ಕುಟುಂಬ ರಾಜಕಾರಣ, ಪ್ರತಿಯೊಂದು ಇವತ್ತು ಹಳ್ಳಿ ಹಳ್ಳಿ ಸೇರಿ ಬಂದುಬಿಟ್ಟದು ಕುಟುಂಬವಾದ. ನಮ್ಮಲ್ಲಿ ಎಲ್ಲೂ ಇಲ್ಲ ಅಂತಿಲ್ಲ, ಎಲ್ಲರಲ್ಲೂ ಬಿ ಜೆ ಪಿ ಅಲ್ಲದೆ ಕಾಂಗ್ರೆಸ್ ಅಲ್ಲದೆ, ಕಾಂಗ್ರೆಸ್ ಅಂತೂ ಮೇನ್ ಆಗ್ಯದ ಮತ್ತು ಬೇರೆ, ಯಾಕಂದ್ರೆ ಕಳೆದ 50-60 ವರ್ಷ ಅವ್ರು ಆಡಳಿತ ಮಾಡಿದ್ದಾರೆ ಅಂದ ತಕ್ಷಣ ಅದು ದೊಡ್ಡ ಅಪರಾಧಿ ತಪ್ಪು ಅವ್ರದ್ದು. ಸ್ವತಃ ಇಂದಿರಾ ಗಾಂಧಿ ಅವ್ರ ಮೇಲೆ ಆರೋಪ ಅದ, ನೆಹರು ಅವ್ರ ಮೇಲೂ ಆರೋಪ ಅದ. ಆರೋಪ ಮಾಡುವವರು ಇವತ್ತು ಮತ್ತು ಅವ್ರ ಆರೋಪಕ್ಕೊಳಗಾಗ್ತಾಯಿದ್ರು, ಯಾವ ಬಿ ಜೆ ಪಿಗರು ಯಾವ ಜೆ ಡಿ ಎಸ್ದವರು ಇನ್ನುಳಿದ ಯಾವ ಪಕ್ಷವ್ರು ಎಲ್ಲರೂ ಆರೋಪ ಮಾಡ್ತಾಯಿದ್ರು. ಇವತ್ತು ಎಲ್ಲ ಪಕ್ಷಗಳು ಅದೇ, ಅವ್ರ ನಂತರ ಯಾರು ಅವ್ರ ನಂತರ ಯಾರು ಅವ್ರ ಸಂಬಂಧಿಕರ ಅವ್ರ ಸಂಬಂಧಿಸಿದಂಥವ್ರು. ಹೀಗಾಗಿ ಮಾಯಾವತಿ ಅವ್ರ ಸಹ ತಮ್ಮ ಸಂಬಂಧಿಸಿದವ್ರು ತಂದು ಆಗ್ತಾಯಿದ್ದಾರೆ, ಮಕ್ಕಳಿಲ್ಲ ಆದರೂ ತಮ್ಮ ಸಂಬಂಧಿಕರುಗಳು ತಂದು ನಿಲ್ಲಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರಿಗೆ ಅವ್ರಿಗೂ ಮಕ್ಕಳಿಲ್ಲ ಆದರೆ ತಮ್ಮ ಹಳೆಯನ್ನು ಮತ್ತೆಯನ್ನು ತಂದು ಸೇರಿಸ್ತಾ ಇದ್ದಾರೆ. ಪರಿವಾರವ ಅಂತಮ್ಮನ ಹಳೆಯಾರನ ಮತ್ತೆ ಎಲ್ಲರೂ ಸಂಬಂಧ ಗಂಡು ಮತ್ತೆ ಯಾರನ್ನು ತಂದು ನಿಲ್ಲಿಸುವಂಥದ್ದು ಇದು ಪ್ರತಿಯೊಬ್ಬರಲ್ಲದ. ಇದು ದೋಷ ಅಂತೋ ದೋಷ ಅಂತ ಹೌದು, ಎರಡು ಮಾತಿಲ್ಲ, ನೆಪೋಟಿಸಮ್ ತಪ್ಪನ. ಆದರೆ ಯೋಗ್ಯತೆ ಇದ್ದರೆ ಅವರೆಲ್ಲ ಅವ್ರನ್ನ ಒಪ್ಪಬೇಕಾಗ್ತದೆ. ಇವತ್ತು ಇಂದಿರಾ ಗಾಂಧಿ ಅಂತ ರಾಜೀವ್ ಗಾಂಧಿಯವ್ರಲ್ಲಿ ಎಷ್ಟು ಯೋಗ್ಯತೆ ಇತ್ತು ಗೊತ್ತಿಲ್ಲ, ಆ ಪ್ರಮಾಣದ ಯೋಗ್ಯತೆ ಇರಲಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕೆಂದರೆ ಇಡೀ ದೇಶವನ್ನು ಈ ನೆಹರು ಕುಟುಂಬದಲ್ಲೇ ಇಂದಿರಾ ಗಾಂಧಿ ಕುಟುಂಬದಲ್ಲೇ ಯಾರೂ ಪಾದಯಾತ್ರೆಯಿಂದ ತೆರಗಲಿಲ್ಲ, ಜನರಿಗೆ ಹೋಗಲಿಲ್ಲ, ಜನರಿಗೆ ಭೇಟಿ ಆಗಲಿಲ್ಲ. ಭಾಷಣ ಮಾಡಿದಷ್ಟೇ, ವಿಮಾನದಲ್ಲಿ ಹೋಗೋದು, ಕಾರುಗಳಲ್ಲಿ ಹೋಗೋದು, ಮತ್ತೆಲ್ಲಿ ಹೋಗೋದು, ಭೇಟಿ ಆಗೋದು, ಮಾತಾಡೋದು, ಸುಂದರವಾದ ಮಾತು ಮಾತಾಡ ಹೃದಯ ಕರಗುವಂಗೆ ಕಳ್ಳು ಕರಗುವಂಗೆ ಮಾತಾಡೋದು. ಮೋದಿಯವರು ಅದೇ ಕಳ್ಳು ಕರಗುವಂಗೆ ಮಾತಾಡೋದು, ಎಷ್ಟು ಸುಂದರವಾಗಿಪ್ಪ, ಎಷ್ಟು ಅದ್ಭುತ. 2014ರಲ್ಲಿ ಅವ್ರ ಮಾತನ್ನು ಕೇಳಿದವರು ಯಾರೂ ಇಲ್ಲ, ಓ ನಮ್ಮ ದೇಶ ನಿಯಂತ್ರಣ ಆಗ್ತದೆ ಎಲ್ಲ ಬಯಸಿದ್ವಿ, ಎಲ್ಲ ಆಗ್ತಾ ಹಾಕಿದ ಯೋಜನೆಗಳು ಅಂತ ಹೇಳಿದ್ರು. ಎಲ್ಲರಿಗೂ ಉದ್ಯೋಗ ಸಿಗ್ತದೆ, ಯಾಕೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸಿಕ್ಕರ ಇಲ್ಲೆಲ್ಲರಿ ಬಡತನ, ಎಲ್ಲರೂ ಉದ್ಯೋಗ ಆಗಿಬಿಡ್ತಿದ್ರು, ನಾವು ಎಲ್ಲರೂ ಉದ್ಯೋಗಗಳಾಗಿ ಬಿಡ್ತಿದ್ವಿ. ಆದರೆ ಇವತ್ತಿನವರೆಗೆ ನೋಡ್ತಾ ಇದ್ದರು ಇಡೀ